ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಅನುದಾನ ಸದ್ಬಳಕೆ ಮಾಡುವುದರಿಂದ ಅಭಿವೃದ್ಧಿಗೆ ಅನುದಾನ ಸಿಗುತ್ತಿಲ್ಲ, ಇದರಿಂದ ಕ್ಷೇತ್ರದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕಿನ ಮುಗಳಿ ಹಾಗೂ ಮಾಂಗನೂರು ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿತ್ತು. ಈಗ ಕ್ಷೇತ್ರದ ರಸ್ತೆಗಳು ಹಾಳಾಗಿ ಹೋಗಿವೆ. ರಸ್ತೆಗಳ ದುರಸ್ತಿಗೆ ಅನುದಾನ ಕೇಳಿದರೆ ಸರ್ಕಾರ ಸಮರ್ಪಕ ಅನುದಾನವನ್ನು ನೀಡುತ್ತಿಲ್ಲ, ಇದರಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದೆ ಎಂದರು. ಗ್ಯಾರಂಟಿ ಯೋಜನೆಗೆ ನಮ್ಮದು ವಿರೋಧವಿಲ್ಲ. ಗ್ಯಾರಂಟಿ ಯೋಜನೆಯ ಮೂಲಕ ಇತರೆ ಅಭಿವೃದ್ಧಿಗೂ ಅನುದಾನ ಕೊಡಬೇಕು ಎಂಬುದು ನಮ್ಮ ಒತ್ತಾಯವಾಗಿದೆ. ಸರ್ಕಾರ ಗ್ಯಾರಂಟಿ ಯೋಜನೆಯನ್ನಾದರೂ ಫಲಾನುಭವಿಗಳಿಗೆ ಸಮರ್ಪಕವಾಗಿ ಒದಗಿಸಬೇಕು ಎಂದು ಆಗ್ರಹಿಸಿದ್ರು. ಬಸವೇಶ್ವರ ದೇವರ ಪಾದಕ ಹನಿಮಣಿದು ಹಾಗೂ ಇನ್ನುಳಿದ ಎಲ್ಲ ದೇವಾನುದೇವತೆಗಳ ಪಾದಕ ಹನಿಮಣಿದು ಇವತ್ತು ಇಲ್ಲಿ ಕುಂಬಾರ ಓಣಿಯಲ್ಲಿ ಶಾಸಕರ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಅನುದಾನದ ಸಿಸಿ ರಸ್ತೆ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ. ಅದಕ್ಕೆ ಇವರುಗಳು ಪಾಟೀಲರು ಇಲ್ಲಿ ಭಾಳ ರೋಡ್ ಕೆಟ್ಟಿಸ್ಯಾರ, ಮತ್ತು ಅನುದಾನ ಬೇಕಂದಾಗ ಸರ್ಕಾರದಿಂದಂತೂ ಅನುದಾನ ಇಲ್ಲ ಗೌಡ್ರ, ಎಲ್ಲ ಗ್ಯಾರಂಟಿಗೆ ಹೋಗೈತಿ, ಮತ್ತು ಹೆಂಗೆ ಮಾಡೋದಂದೆವು. ನಾನು ಶಾಸಕರ ನೀರಾವರಿ 5 ಲಕ್ಷರೇ ಕೊಡ್ತೇನೆ ಈಗ ಸದ್ದ ಅಂತಂದು ಅವರು 10 ಬೇಡ ಹತ್ತಿದ್ರು, ಮುಗಿಯಂಗಿಲ್ಲ 5 ಲಕ್ಷದ ಅಂದರು. ಈಗ ಸದ್ದ 5 ಅದ, ಅವ್ರು ತೊಗೊಂಡು ಪ್ರಾರಂಭ ಮಾಡಿರಿ, ಅದನ್ನು ಕೂಡ ಮುಗಿಸೋಣ ಅನ್ನುವಂಥ ಮಾತನ್ನು ಅವರಿಗೆ ಪ್ರವೇಶಿಯನ್ನು ಕೊಟ್ಟಿದ್ದೀನಿ. ಅದಕ್ಕೆ ತಾವೆಲ್ಲರೂ ಗ್ರಾಮದ ಊರು ಹಿರಿಯರು ಎಲ್ಲರೂ ಕೂಡಿ ಈಗ ನನಗೆ 4 ಬಾರಿ ಈ ಗ್ರಾಮದಿಂದ ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ಕೊಟ್ಟ ಆಶೀರ್ವಾದ ಮಾಡಿ ಈ ಭಾಗದ ಅಭಿವೃದ್ಧಿ ಮಾಡೋಕ್ಕೆ ತಾವೆಲ್ಲರೂ ಕಾರಣೀಭೂತರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಹಂತ ಹಂತವಾಗಿ ಊರದ ಅಭಿವೃದ್ಧಿ ಕೆಲಸವನ್ನು ಪ್ರಾಮಾಣಿಕ ಮಾಡ್ತೇನೆ ಅನ್ನುವಂಥ ಪ್ರವೇಶನ ಕೊಟ್ಟ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್ ಜೈ ಕರ್ನಾಟಕ. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಮಹೇಶ್ ಬಾತೆ ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಗದೇ ಇರುವ ಪರಿಸ್ಥಿತಿಯಲ್ಲಿ ಶಾಸಕ ದುರ್ಯೋಧನ ಐಹೊಳೆ ಅವರು ಶಾಸಕರ ಅನುದಾನದಲ್ಲಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೆ ಅನುದಾನವನ್ನು ಹಂಚಿಕೆ ಮಾಡುತ್ತಿದ್ದಾರೆ. ಮುಗಳಿ ಗ್ರಾಮದಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ, ಮಾಂಗನೂರು ಗ್ರಾಮದಲ್ಲಿ ಸಿಸಿ ರಸ್ತೆಗೆ 5 ಲಕ್ಷ ರೂಪಾಯಿ ಸೇರಿ ಒಟ್ಟು 10 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ ಎಂದರು. ಜಿಲ್ಲಾ ಪಂಚಾಯತಿ ಮತ್ತು ನಮ್ಮ ಶಾಸಕರ ಇವತ್ತು ಇಲ್ಲಿ ಬಹಳ ದಿವಸದಿಂದ 5 ಲಕ್ಷ ರೂಪಾಯಿ ಕೆಡೋದ್ರಿಂದ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ಸಿಸಿ ರಸ್ತೆಯನ್ನು ಮಾಡಿದ್ದೆ. ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಇನ್ನೂ ಸಹಿತ ಹೆಚ್ಚಿನ ಕೆಲಸದ ಬಗ್ಗೆ ಸಹಿತ ಅವ್ರ ಜೊತೆಗೆ ನಾವು ಮಾತಾಡಿದ್ದೀವಿ. ಅವರು ಸಹಿತ ಮುಂದಿನ ಅನುದಾನಗಳಲ್ಲಿ ಈ ಗ್ರಾಮಗಳಲ್ಲಿ ಏನು ಭಾಗದಲ್ಲಿ ಹೆಚ್ಚಿನ ಕೆಲಸವನ್ನು ತರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಅವರು ಇಲ್ಲಿವರೆಗೆ ಮಾಡಿದರೆ ಇನ್ನು ಮುಂದೂ ಸಹಿತ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಅವರೆಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಹೇಳಿ. ಈ ಸಂದರ್ಭದಲ್ಲಿ ವಿಜಯ ಕೋಟಿವಾಳೆ, ಈರಗೌಡ ಪಾಟೀಲ, ರಾಜು ಹರಗನ್ನವರ, ತಮ್ಮಣ್ಣ ಬಂಬಲ್ವಾಡೆ, ವಿರೂಪಾಕ್ಷಿ ಕೋಟ್ಬಾಗಿ, ರಾಜು ಪಾಟೀಲ, ಕುಮಾರ ಕವಳಿಕಟ್ಟಿ, ವಾಸುದೇವ ಕುಲಕರ್ಣಿ, ಅಪ್ಪ ಸಾಬ ದೊಡ್ಮನಿ, ಮಾದೇವ ಪಾಟೀಲ, ಸುನೀಲ ಪಾಟೀಲ, ದುಂಡಪ್ಪ ಪಟೋಳಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಯಕರಾದಂಥ ಶಾಸಕರಾದಂಥ ಸನ್ಮಾನ್ಯ ದುರ್ಯೋಧನ ಐಹೊಳೆಯವರ ಒಂದು ಅನುದಾನದಲ್ಲಿ ಗುದ್ದಲ ಪೂಜೆ ಕಾರ್ಯಕ್ರಮ, ಶಾಸಕರು ಇಷ್ಟೊಂದು ದುಡ್ಡು ಇಲ್ದಕ್ಕೂ ತಮ್ಮ ಸ್ವಂತ ದುಡ್ಡಿನಲ್ಲಿ ಅನುದಾನವನ್ನು 5 ಲಕ್ಷ ಈ ರೋಡಿಗಾಗಿ ಎಲ್ಲರ ಮನವಿಯಂತೆ ಪಂಚಾಯಿತಿ ಹಾಗೂ ಎಲ್ಲ ಹಿರಿಯರ ಅನತಿಯಂತೆ 5 ಲಕ್ಷ ಪೂಜೆಯನ್ನು ಮಾಡಿದ್ದಾರೆ. ಈಗ ತಾನೇ ಮುಗುಳಿಯಲ್ಲಿಯೂ ಸಹಿತ ಒಂದು 5 ಲಕ್ಷ ಪೂಜೆಯನ್ನು ಮಾಡಿ ಪೂಜೆಯನ್ನು ಮಾಡಿದ್ದಾರೆ. ಅದರಂತೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಶಕ್ತಿ ದೇವರು ಅವರಿಗೂ ಕೊಡಲಿ, ಬರುವಂಥದ್ದು ಒಳ್ಳೆಯ ಹುದ್ದೆ ಕೊಡಲಿ ಅಂತ ಆಶಿಸುತ್ತಾ ಒಳ್ಳೆಯ ರೀತಿಯಲ್ಲಿ ಕಾಮಗಾರಿಯನ್ನು ಮುಂದೆ ತಾವೆಲ್ಲ ಮಾಡ್ಕೋಬೇಕೆಂದು ವಿನಂತಿಯನ್ನು ಮಾಡುತ್ತಾ